ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಸಂಡೆಯ ಹೇರ್ ಕಟ್ಟು, ನಮ್ಮ ಹೇರ್ ಕಟ್ ಯಾವ ಥರ ಆಯಿತು ಆ್ಯಂಡ್ ಮಾರ್ನಿಂಗ್ ಟು ಈವ್ನಿಂಗ್ ಬ್ಲಾಗ್ ಯಾವ ಥರ ಆಯಿತು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಸೊ ವಿಡಿಯೋನ ಸಪೋರ್ಟ್ ಮಾಡಿ, ತುಂಬ ಜನ ವೀಡಿಯೋ ನೋಡ್ತೀರಾ ಆ್ಯಂಡ್ ಸಬ್ ಆಗೋದಿಂದ ಮರೀತೀರ, ತಪ್ಪದೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇದು ಬಂದು ಹೇರ್ ಕಟ್ಟು, ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ. ಹೇರ್ ಕಟ್ ಆಗಿಬಿಟ್ಟು ಒಂದು 2 ಡೇಸ್ ಆದಮೇಲೆ ತೆಗಿತಾ ಇದ್ದೀನಿ ನಾನು. ಸೊ ಹಂಗಾಗಿ ಈ ಥರ ಕಾಣಿಸ್ತಾ ಇದೆ, ಬಟ್ ಸ್ವಲ್ಪ ಸ್ವಲ್ಪ ದಿನ ಆಗಬೇಕು ಅನಿಸುತ್ತೆ ಇದೆಲ್ಲ ಸೆಟ್ ಆಗೋದಕ್ಕೆ. ಈ ಥರ ಇದೆ ಇವಾಗ ಸದ್ಯಕ್ಕೆ, ಒಂದು 2 ಡೇಸ್ ಆದಮೇಲೆ ನಾನು ಮಾಡಿರೋದು ವಿಡಿಯೋನ. ಈ ಥರ ಕಾಣಿಸ್ತಿದೆ ಅಂದರೆ ಹೇರ್ ಕಟ್ ಆದಮೇಲೆ ಸ್ವಲ್ಪ ದಿನ ಬೇಕು ಅದೆಲ್ಲ ನಮಗೆ ಸೆಟಲ್ ಆಗೋದಕ್ಕೆ ಹೇರ್ ಎಲ್ಲ. ಈ ಥರ ಇದೆ, ಬಟ್ ಕಟಿಂಗ್ ಡೇ ಎಲ್ಲ ಯಾವ ಥರ ಇತ್ತಂತೇಳಿ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಶೇರ್ ಮಾಡಿದ್ದೀನಿ. ಸೊ ಎಂಡ್ವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಆ್ಯಂಡ್ ಕುಕ್ಕಿಂಗ್ ಇರುತ್ತೆ, ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿರೋದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ಆ್ಯಂಡ್ ಒಂದು ಕಿಡ್ ಹಿಡ್ಕೊಂಡ್ಬಿಟ್ಟು ಯಾವ ಥರ ರೂಟೀನ್ ಹೋಗುತ್ತೆ ಸಂಡೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಕಂಪ್ಲೀಟಾಗಿ ಮಾಡಿದ್ದೀನಿ. ಎಂಡ್ವರೆಗೂ ನೋಡಿ, ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬನ್ನಿ ವಿಡಿಯೋದಲ್ಲಿ ಜಾಯ್ನ್ ಆಗಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೀ, ಇದು ಬಂದು ಸಂಡೆಯ ಮಾರ್ನಿಂಗ್ ವ್ಲಾಗ್. ವಾಯ್ಸ್ ಸ್ವಲ್ಪ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಂಡೇ ಮಾರ್ನಿಂಗ್ ಎದ್ದು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಇಲ್ಲೇ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಪಾಪುಗೆ ರವಾ ಇಡ್ಲಿನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಜೊತೆಯಲ್ಲಿ ರೋಸ್ ಮಿಲ್ಕನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೀವಿ. ಈ ರೋಸ್ ಮಿಲ್ಕ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ನಾನು ಕೂಡ ಅವಳಿಗೆ ಆರ್ಡರ್ ಮಾಡಿ ಅದರಲ್ಲಿ ಅರ್ಧ ನಾನೇ ಕುಟ್ಕೊಳ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟು ನಾವು ಪೂರಿ ತಿಂದು ತುಂಬ ದಿನಗಳೇ ಆಗಿತ್ತು. ಸೊ ಹಾಗಾಗಿ ಇವತ್ತು ನಾವು ಪೂರಿನೂ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೀವಿ, ನನಗೆ ಮತ್ತು ನನ್ನ ಹಸ್ಬೆಂಡಿಗಿಬ್ಬರಿಗೂ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಒಂದು ಸಲೂನ್ಗೆ ಬಂದಿದ್ದೀವಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ತುಂಬಾ ದಿನ ಆಗಿದೆ, 1-6 ಮಂತ್ಸ್ ಮೇಲಾಗಿದೆ ನಾನು ಹೇರ್ ಕಟ್ಟೇ ಮಾಡಿಸಿಲ್ಲ. ನನ್ನ ಹೇರ್ ತುಂಬ ಲಾಂಗಾಗಿ ಬೆಳ್ಕೊಂಡಿದೆ, ಶೇಪ್ ಕೊಡ್ಸೋಣ ಅಂತೇಳಿ ಬಂದಿದ್ದೀವಿ. ಮತ್ತು ಜೊತೇಲಿ ಪಾಪುಗೂ ಕೂಡ ಹೇರ್ ಕಟ್ ಮಾಡಿಸೋಣ ಅಂತೇಳಿ ಬಂದಿದ್ದೀವಿ. ಸಲೂನ್ ನೋಡೋದಕ್ಕೆ ಈ ಥರ ಇದೆ, ಇದು ಯುನಿಸೆಕ್ಸ್ ಸಲೂನು. ಜೆಂಟ್ಸ್ ಮತ್ತು ಲೇಡೀಸ್ ಇಬ್ಬರಿಗೂ ಕೂಡ ಇಲ್ಲಿ ಹೇರ್ ಕಟ್ನ ಮಾಡ್ತಾರೆ. ಹಾಗೆ ಅವ್ರದ್ದು ಕೂಡ ತುಂಬ ಪ್ರಾಡಕ್ಟ್ಸ್ ಇತ್ತು ಅಲ್ಲಿ, ಅದನ್ನು ಕೂಡ ನೋಡ್ತಾ ಇದ್ದೀನಿ. ಜೊತೇಲಿ ಇದು ಬಂದು ನನ್ನ ಹೇರ್ ಕಟ್ಟು ಈ ಥರ ಬಂದಿದೆ ಅವತ್ತು. ಸೊ ನಾನು ಸಿಂಪಲ್ಲಾಗಿ ಲೇಯರ್ನ ಕುಡಿಸ್ಕೊಂಡಿದ್ದೀನಿ ಹೇರ್ಗೆ. ಸೊ ನೋಡ್ಬೋದು ಈ ಥರ ಲೇಯರು, ನನ್ನ ಹೇರ್ ತುಂಬ ತಿನ್ನಾಗಿದೆ. ಸೊ ಹಾಗಾಗಿ ವಾಲ್ಯೂಮ್ನ ಮೇಂಟೈನ್ ಮಾಡೋದಕ್ಕೆ ನಾನು ಯಾವಾಗಲೂ ಶಾರ್ಟ್ ಹೇರ್ ಮಾಡಿಸ್ತಾ ಇರ್ತೀನಿ, ಹಾಗೆ ಸ್ವಲ್ಪ ವಾಲ್ಯೂಮ್ನ ಕೊಡೋದಕ್ಕೂ ಕೂಡ ಅವ್ರಿಗೆ ಹೇಳ್ತಾ ಇರ್ತೀನಿ ಯಾವಾಗಲೂ. ಯೂಶ್ವಲಿ ಪಾಪು ಹೇರ್ ಕಟ್ ಮಾಡಿಸಲ್ಲ, ಅವಳಿಗೆ ಅಂತಲೇ ಕರ್ಕೊಂಡು ಹೋದ್ರೆ, ಬಟ್ ನನ್ನ ನೋಡಿದ್ರೆ ಅವಳು ಕೂಡ ಹೇರ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಇನ್ಸ್ಪೈರ್ ಆಗಿಬಿಟ್ಟು ಕೂತ್ಕೋತಾಳೆ. ನಾವು ಇವತ್ತು ಒಂದು ಇಂಡಿಯನ್ ಸಲೂನ್ಗೆ ಬಂದಿದ್ದೀವಿ, ನಮಗೆ ಗೊತ್ತಿರೋವ್ರೆ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ಪಾಪನೂ ಕೂಡ ಹೇರ್ ಕಟ್ ಮಾಡಿಸ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಕೂತ್ಕೊಂಡ್ಲು. ಅವಳಿಗೂ ಕೂಡ ಕರ್ಲಿ ಏರಿದೆ, ತುಂಬ ತಿಕ್ಕಾಗಿದೆ ಅವಳ ಹೇರು. ಸೊ ಹಂಗಾಗಿ ಅವಳಿಗೂ ಕೂಡ ಎಡ್ಜಲ್ಲಿ ಸ್ವಲ್ಪ ಶೇಪ್ ಕೊಡ್ಸೋಣ ಅಂತೇಳಿ ಕೂರಿಸ್ಕೊಂಡಿದ್ದೀನಿ. ಸೊ ಫೈನಲ್ ಆಗಿ ಅವಳದು ಹೇರ್ ಕಟ್ ಈ ಥರ ಬಂದಿದೆ. ಅವಳಿಗೆ ಯೂಶ್ವಲಿ ಹೇರ್ ಕಟ್ ಮಾಡಿಸ್ತಿದ್ರೆ ಚೆನ್ನಾಗಿ ಕಾಣಿಸ್ತಾಳೆ ಅವಳು, ಬಟ್ ಯಾರಾದರೂ ನಾವು ಮಾಡಿಸ್ಕೊಂಡು ತೋರಿಸಿದ್ರೆ ಮಾತ್ರ ಅವಳು ಕೂಡ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ನಮ್ಮ ಜೊತೆಲ್ಲೇ ಮಾಡ್ಕೋತಾಳೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಪ್ರಾಡಕ್ಟ್ ತೋರಿಸ್ತಾ ಇದ್ರು ಹೇರ್ ಫಾಲ್ಗೆ, ಅದನ್ನು ಕೂಡ ನೋಡ್ತಾ ಇದ್ದೀನಿ. ಸೊ ನನ್ನ ಹೇರ್ ಕಟ್ ಈ ಥರ ಬಂದಿದೆ, ಹೇರ್ ಕಟ್ ಆಗಿ ಅವರು ಸೆಟ್ ಎಲ್ಲ ಮಾಡಿದ್ದಾರೆ. ಸೊ ಅವಾಗ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಲೇಯರ್ ಕೂಡ ಈ ಥರ ಬಂದಿದೆ. ಸೊ ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವೊಂದು ಕಿಡ್ ಶಾಪಿಗೆ ಬಂದಿದ್ದೀವಿ, ಅವಳಿಗೆ ಏನೋ ಟಾಯ್ಸ್ ಬೇಕಿತ್ತಂತೆ, ಸೊ ಅದನ್ನು ನೋಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. ನಮ್ಮನೆಯಲ್ಲಿ ತುಂಬ ಅಂದರೆ ತುಂಬಾ ಟಾಯ್ಸ್ ಇದೆ, ನಮ್ಮ ಡ್ರಾಯರಲ್ಲಿ ಎಲ್ಲಿ ಕೈ ಹಾಕಿದ್ರು ನನಗೆ ಥಿಂಗ್ಸ್ಗಿಂತ ಮುಂಚೆ ಟಾಯ್ಸೇ ಸಿಗ್ತಾ ಇರತ್ತೆ, ಬಟ್ ಅವಳು ಆದರೂ ಸ್ಟಾಪ್ ಮಾಡಲ್ಲ ಟಾಯ್ಸ್ ತೊಗೊಳೋದನ್ನು. ನಿಮ್ಮ ಮನೆಯಲ್ಲೂ ಹಿಂಗೆ ಆಗುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇಲ್ಲಿ ಒಂದು ಫಿಶ್ ಸ್ಟಾಲ್ಗೆ ಬಂದಿದ್ದೀವಿ, ಅದನ್ನೆಲ್ಲ ಮುಗಿಸ್ಕೊಂಡು. ನನಗೆ ಯಾಕೋ ತುಂಬ ಬಾಂಗ್ಡಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಬಾಂಗ್ಡಾ ಫ್ರೈ ಮಾಡೋಣ ಅಂತ ಹೇಳಿ ಇವತ್ತು ತೊಗೊಂಡೋಗೋಣ ಅಂತೇಳಿ ಬಂದಿದ್ವಿ. ಬಟ್ ಫಿಶ್ ತೊಗೊಳಕ್ಕೆ ಅಂತ ಹೋಗಿ ನಾವು ಚಿಕನ್ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಫೈನಲ್ ಆಗಿ. ಸೊ ಅದೇ ಚಿಕನ್ನ ನಾನು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು.
ಸೊ ಡಿನ್ನರ್ಗೆ ಚೆಟ್ಟಿನಾಡು ಚಿಕನ್ ಕರಿ ಮಾಡೋಣ ಅಂತ ಹೇಳಿ, ಆಮೇಲೆ ಇನ್ನೊಂದು ಯಾವ್ದಾದ್ರು ಫ್ರೈ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಚೆಟ್ಟಿನಾಡು ಚಿಕನ್ಗೆ ಈ ಥರ ಮಸಾಲಾನ ಜೋಡಿಸಿಟ್ಕೊಂಡಿದ್ದೀನಿ. ಕೊರಿಯಂಡರ್ ಸೀಡ್ಸು, ಮತ್ತು ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ, ಚಕ್ಕೆ, ಲವಂಗ, ಏಲಂಕಿ, ಮತ್ತು ಸೋಂಪು, ಮತ್ತು ಸ್ವಲ್ಪ ಕಾಯಿ, ಒಣಕಾಯಿ ಆದರೂ ಹಾಕ್ಬೋದು, ಇಲ್ಲ ನೀವು ಹಸಿಕಾಯಿ ಬೇಕಂದರೂ ಹಾಕ್ಕೊಳ್ಬೋದು. ಇವಾಗ ನಾನು ಒಂದು ಬಾಂಡ್ಲಿಗೆ ಚೆನ್ನಾಗಿ ಎಣ್ಣೆ ಹಾಕೋಬಿಟ್ಟು ಒಂದು 3-4 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ಇದ್ರ ಜೊತೆ ಉದ್ಗಡ್ಲೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಟ್ಟಿನಾಡು ಚಿಕನ್ಗೆ ಈ ಖಾರದ ಮಸಾಲ ಏನು ಹುರ್ಕೊಂಬಿಟ್ಟು ನಾವು ರುಬ್ಕೊಳ್ತೀವಲ್ಲ, ಇದೇ ತುಂಬ ಟೇಸ್ಟ್ ಕೊಡುತ್ತೆ. ಅದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಖಾರ ಹಿಡಿದ್ಬಿಟ್ರೆ ಚಿಕನ್ಗೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಕರಿದು ಟೇಸ್ಟು. ಸೊ ಹಂಗೆ ನಾನು ಇದನ್ನೆಲ್ಲ ಲೈಟಾಗಿ ಒಂದು ಸೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಮಸಾಲ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾರೆ. ಆ ಸೌತ್ ಸೈಡೆಲ್ಲ ಹೋಗ್ಬಿಟ್ರೆ ನಾವು ಸೌತ್ ಇಂಡಿಯಾದಲ್ಲೆಲ್ಲ ಇದೇ ಚಟ್ಟಿನಾಡು ಚಿಕನ್ ಕರಿ ತುಂಬ ಅಂದರೆ ತುಂಬ ಸ್ಪೆಷಲ್ ಅವ್ರಿಗೆ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನೂ ಜಾಸ್ತಿ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು. ಬಟ್ ನಾನು ಯೂಶ್ವಲಿ ಮಸಾಲ ಇಷ್ಟನ್ನೇ ಆ್ಯಡ್ ಮಾಡ್ಕೊಳ್ಳೋದು. ಫೈನಲಾಗಿ ಸ್ವಲ್ಪ ಹುಣಸೆ ಹಣ್ಣು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊಬಿಟ್ಟು ಚೆನ್ನಾಗಿ ಇದನ್ನು ಒಂದ್ಸರಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ನಾವು ಇದನ್ನು ಹುರ್ಕೊಳ್ಳೋಣ. ಸೊ ಒಂದ್ಸರಿ ಎಲ್ಲ ಹುರ್ಕೊಂಡಿದ್ದು ಕಂಪ್ಲೀಟ್ ಆದಮೇಲೆ ಮಿಕ್ಸಿ ಗ್ರೈಂಡ್ಗೆ ಹಾಕೋಬಿಟ್ಟು ನಾವು ಚೆನ್ನಾಗಿ ಇದನ್ನು ರುಬ್ಕೊಳ್ಳೋಣ. ಖಾರ ಹೆಂಗಿರ್ಬೇಕಂದ್ರೆ ನುಣ್ಣಗೆ ರುಬ್ಕೊಳ್ಬೇಕು. ಸೊ ಆವಾಗ ಸಾಂಬಾರು ಕೂಡ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಈ ಥರ ಒಂದೊಂದನ್ನೇ ನಾನು ಈ ಥರ ಸೌಟಲ್ಲಿ ತೊಗೋಬಿಟ್ಟು ಎಲ್ಲ ಹುರ್ಕೊಂಡಿದ್ದೆಲ್ಲ ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕೋಬಿಟ್ಟು ಚೆನ್ನಾಗಿ ರುಬ್ಕೊಳ್ಳೋಣ. ಇವಾಗ ನಿಮ್ಗೆ ಅರ್ಜೆಂಟ್ ಮಾಡಬೇಕು ಅಂತಿದ್ರೆ, ಖಾರಕ್ಕೆ ತುಂಬ ಬಿಸಿ ಇತ್ತು ಅಂದರೆ ನೀವು ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡು ಸ್ವಲ್ಪ ಎಲ್ಲ ತಣ್ಣೀರು ಹಾಕ್ಕೊಂಬಿಟ್ಟು ಕೋಲ್ಡ್ ವಾಟ್ರ್ ಕೂಡ ರುಬ್ಕೊಳ್ಬೋದು ಬೇಗನೆ. ನಾನು ಆಮೇಲೆ ಅದೇ ಬಾಂಡ್ಲಿಗೆ ಸ್ವಲ್ಪ ಅಂದರೆ ಒಂದು 4-5 ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ನಮಗೆ ಟೀಸ್ಪೂನ್ ಅನ್ನೋದಕ್ಕಿಂತ ನಮಗೆ ಮೆಷರ್ಮೆಂಟ್ ಗೊತ್ತಾಗ್ತಿರತ್ತೆ, ನಾವು ಡೈಲಿ ಕುಕ್ ಮಾಡ್ತೀವಲ್ಲ ಆವಾಗ. ಸೊ ನಿಮಗೆ ಎಣ್ಣೆ ಎಷ್ಟು ಬೇಕಷ್ಟು ಹಾಕ್ಕೊಬಿಟ್ಟು ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಆಮೇಲೆ ಒಂದು 3 ಆನಿಯನು, ಇಲ್ಲ ಯಾವ ಆನಿಯನ್ ಕೂಡ ಹೆಚ್ಚಿಬಿಟ್ಟು ಈ ಥರ ಎಣ್ಣೆಗೆ ಹಾಕ್ಕೊಳ್ಬೋದು. ನಾನು ಒಂದು 2 ಆನಿಯನ್ನ ಹೆಚ್ಕೊಂಬಿಟ್ಟು ಎಣ್ಣೆಗೆ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದರೂ ಸಾಕು ಇದು. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಚಿಕನ್ ಏನು ತೊಗೊಂಡು ಬಂದಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ 1/2 kg ಚಿಕನ್ನು ವಿತ್ ಬೋನ್ ಮತ್ತು ವಿತ್ ಸ್ಕಿನ್ ಇರೋವಂಥ ಚಿಕನ್ನ ತೊಗೊಂಡು ಬಂದಿದ್ದೀನಿ. ಇದನ್ನು ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಎಲ್ಲದು ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಸಾಂಬಾರ್ಗೆ ಆಗಲಿ ಮಟನ್ ಸಾಂಬಾರ್ಗೆ ಆಗಲಿ ಯಾವಾಗಲೂ ಕಲ್ಲು ಉಪ್ಪನ್ನು ಹಾಕಬೇಕು, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಪುಡಿ ಉಪ್ಪು ಒಬ್ಬೊಬ್ಬರಿಗೆ ಅಳತೆ ಗೊತ್ತಾಗಲ್ಲ, ಜಾಸ್ತಿ ಆಗಿಬಿಡುತ್ತೆ ಇಲ್ಲ ಕಡಿಮೆ ಆಗುತ್ತೆ. ಬಟ್ ಕಲ್ಲು ಉಪ್ಪು ಆ ಥರ ಅಲ್ಲ, ನೋಡಿಕೊಂಡು ನೀಟಾಗಿ ಹಾಕಿದ್ರೆ ಟೇಸ್ಟು ಕೂಡ ಚೆನ್ನಾಗಿ ಬಂದಿರುತ್ತೆ. ಸೊ ನಾನು ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು 1 teaspoonಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಸೊ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಇದಕ್ಕೆ ನೀರು ಹಾಕೋಬಿಟ್ಟು ತಳ ಹಿಡಿಬಾರ್ದಂತ ಹೇಳಿ ನಾನು ಚೆನ್ನಾಗಿ ಮಿಕ್ಸ್ನ ಕೊಟ್ಕೊಳ್ತಾ ಇದ್ದೀನಿ. ಇವಾಗಲೇ ಇದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಚಿಕನ್ ತುಂಬ ಜಾಸ್ತಿ ಹೀಟಲ್ಲಿ ಬೇಯಿಸ್ಬಾರ್ದು, ಗಟ್ಟಿಗಾಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಲಿಡ್ ಎಲ್ಲ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಚಿಕನ್ನು ಕರಿ ಇಲ್ಲ ಫ್ರೈ ಎಲ್ಲ ಮಾಡಾದಮೇಲೆ. ನಾನು ಇದಕ್ಕೆ 1/2 teaspoonಷ್ಟು ಅರಿಶಿನ ಪೌಡ್ರು, ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಉಪ್ಪು ಎಲ್ಲ ಚೆನ್ನಾಗಿ ಇದಕ್ಕೆ ಹಿಡಿಬೇಕು. ಸೊ ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಳ್ಬೋದು. ನಾನು ಅಷ್ಟೇ ಇಲ್ಲಿ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10-15 ನಿಮಿಷದವರೆಗೂ ಚಿಕನ್ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇಲ್ಲಿ ನಾನು ಟೊಮೊಟೊವನ್ನು ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡನ್ನೂ ಹೆಚ್ಚಿ ಇಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ. ಇದನ್ನು ಕೂಡ ಚಿಕನ್ಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಸ್ವಲ್ಪ ಚಿಕನ್ ಬೆಂದಿರುತ್ತೆ. ಸೊ ಆವಾಗ ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಎರಡನ್ನೂ ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಟ್ಕೊಳ್ಳೋಣ.
ಈ ಟೊಮೊಟೊನು ಕೊತ್ತಂಬರಿ ಸೊಪ್ಪು ಎಲ್ಲ ಬೇಯಬೇಕು ಅಲ್ಲಿವರೆಗೂ. ಸ್ವಲ್ಪ ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಚಟ್ನಿ ನಾನು ಚಿಕನ್ಗೆ ನಾನು ಇವಾಗೇನು ಖಾರ ರುಬ್ಕೊಂಡಿದ್ನಲ್ವಾ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಟೈಮು ಇದು ಬೇಯಲಿ, ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ, ಅದಾದಮೇಲೆ ನಾವು ಖಾರ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 1 ಕೆಜಿ ಚಿಕನ್ ತೊಗೊಂಬಂದಿದ್ದೆ, 1/2 ಕೆಜಿಯಷ್ಟು ಇದು ಚಟ್ನಿನ ಅಡುಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 1/2 ಕೆಜಿ ಇನ್ನೊಂದು ಚಿಕನ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಅದನ್ನು ತೋರಿಸ್ತೀನಿ. ಇವಾಗ ಖಾರ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸಿ ಗ್ರೈಂಡರಲ್ಲಿ ಸುತ್ತಮುತ್ತ ಏನು ಖಾರ ಎಲ್ಲ ಅಂಟ್ಕೊಂಡಿರುತ್ತೆ ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಇವಾಗ ಈ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನುಣ್ಣಗೆ ಖಾರ ರುಬ್ಕೊಂಡಿದ್ರೆ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ತಿಳಿಯಾಗಿ ಬೇಕಂದರೆ ತಿಳಿಯಾಗಿ ಕೂಡ ಮಾಡ್ಕೊಳ್ಬೋದು. ತುಂಬ ಜನ ತಿಳಿಯಾಗಿ ಮಾಡ್ಕೋತಾರೆ ಯಾಕೆಂದರೆ ಅದು ರೈಸ್ ಜೊತೆ ದೋಸೆ ಇಡ್ಲಿ ಜೊತೆ ಎಲ್ಲ ತಿನ್ಬೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಒಂದಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು 5-10 ನಿಮಿಷದವರೆಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಬಿಟ್ರೆ ಕರಿ ಕೂಡ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫೈನಲಾಗಿ ಕರಿ ಕೂಡ ಕುದಿತಾ ಇದೆ. ಆ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪನ್ನು ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಈ ಥರ ಚೆನ್ನಾಗಿ ಇದು ಕುದಿಬೇಕು. ನಾನಿನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಸೊ ಈ ಥರ ಕರಿ ಬಂದಿದೆ. ನಾನು ಊಟದ ಟೈಮಲ್ಲಿ ಸರ್ವ್ ಮಾಡುವಾಗ ಇದನ್ನು ತೋರಿಸ್ತಾ ಇದ್ದೀನಿ. ಚಿಕನ್ ಕೂಡ ಚೆನ್ನಾಗಿ ಸಾಫ್ಟಾಗಿ ಬಾಯ್ಲ್ ಆಗಿತ್ತು ಕೂಡ. ಸೊ ನೆಕ್ಸ್ಟು ಇನ್ನೂ 1/2 ಕೆಜಿ ಚಿಕನ್ ಇತ್ತಲ್ಲ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನ್ ಚಿಕನ್ ಕರಿ ಮಾಡೋಣ ಅಂತೇಳಿ, ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೊಟೊ ಹಣ್ಣು, ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಚಿಕನ್ ಎಷ್ಟಿದೆ ಅಷ್ಟು ನೋಡಿಕೊಂಡು ನೀವು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನೆಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪುದೀನ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ ಹಣ್ಣು, ಸ್ವಲ್ಪ ನೀರು ಹಾಕೋಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇನ್ನೊಂದು 1/2 ಕೆಜಿ ಚಿಕನ್ ಏನಿತ್ತಲ್ವ ಅದಕ್ಕೆ ಈ ರುಬ್ಬಿರೋವಂಥ ಖಾರನ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೀವು ನೀರು ಹಾಕ್ಕೊಂಡು ಕೊಡಬೇಕು, ಹಾಕ್ಕೊಂಡು ಆಗುತ್ತೆ, ಹಾಕ್ಕೊಂಡಿಲ್ಲ ಅಂದ್ರೆ ನಡೆಯುತ್ತೆ. ಯಾಕೆಂದರೆ ಟೊಮೊಟೊ ಇರುತ್ತಲ್ಲ ಅದೇ ತುಂಬ ಸ್ಮೂತ್ ಮಾಡಿಬಿಡುತ್ತೆ ಖಾರನ. ಇವಾಗ ಮಿಕ್ಸಿ ಜಾರಲ್ಲಿ ಏನೇನು ಖಾರ ಅಂಟ್ಕೊಂಡಿತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ತೊಳ್ಕೊಂಬಿಟ್ಟು ಎಲ್ಲ ಖಾರನೂ ಇವಾಗ ಚಿಕನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಅಷ್ಟು ವಿತ್ ಬೋನ್ ಮತ್ತು ವಿತ್ ಸ್ಕಿನ್ ಇರುವಂಥ ಚಿಕನ್ನು, 1/2 ಕೆಜಿಯಷ್ಟು ತೊಗೊಂಡಿದ್ದೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಕಲ್ಲುಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ಪುಡಿ ಉಪ್ಪು ಕೂಡ ಹಾಕ್ಕೊಳ್ಬೋದು. ಕಲ್ಲುಪ್ಪಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಕಲ್ಲುಪ್ಪನ್ನೇ ಯಾವಾಗಲೂ ಚಿಕನ್ ಮಟನ್ಗೆಲ್ಲ ಯೂಸ್ ಮಾಡ್ತೀನಿ ನಾನು. ಜೊತೇಲಿ ನಾನು 1 ಟೀಸ್ಪೂನಷ್ಟು ನಾನು ಹಳದಿ ಪೌಡ್ರು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿಯನ್ನು ಕೂಡ. ನೀವು 1 ಟೀಸ್ಪೂನು ಇಲ್ಲ 1/2 ಟೀಸ್ಪೂನು ನಿಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕ್ಕೊಳ್ಬೋದು. ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನಾನು ಎಣ್ಣೆ ಹಾಕ್ಕೊಂಬಿಟ್ಟು ಈ ಚಿಕನ್ನ ಒಗ್ಗರಣೆ ಹಾಕ್ತೀನಲ್ಲ ಆ ಟೈಮಲ್ಲೇ ಒಂದಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಖಾರಕ್ಕೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟೆ ಖಾರನ ರುಬ್ಕೊಳ್ಬೋದು. ಸೊ ಇಲ್ಲಿ ಚಿಕನ್ಗೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ನ ಕೊಟ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು 1 ಗಂಟೆವರೆಗೂ ನಾವು ಎತ್ತಿಡೋಣ. ಟೈಮ್ ಇಲ್ಲ ಅಂದರೆ 1/2 ಅವರ್ವರೆಗೂ ಮಾಡ್ಕೊಳ್ಳಿ. ಇಲ್ಲಿ ನಾನು ಎಣ್ಣೆಗೆ ಒಂದಷ್ಟು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೋಬಿಟ್ಟು ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿನೇ ಎಣ್ಣೆಗೆ ಹಾಕ್ಕೊಳ್ಬೋದು, ಇಲ್ಲ ಖಾರಕ್ಕೂ ಕೂಡ ಹಾಕ್ಕೊಳ್ಬೋದು ನೀವು. ಈ ಥರ ಎಣ್ಣೆ ಕಾದ್ಮೇಲೆ ಮ್ಯಾರಿನೇಟ್ ಆಗಿರುವಂಥ ಚಿಕನ್ ಎಲ್ಲದನ್ನು ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ಖಾರ ಏನು ಅಂಟ್ಕೊಂಡಿತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಆ ಖಾರನೂ ಕೂಡ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1/10-15 ನಿಮಿಷ ಇಲ್ಲ ಅಂದರೆ 20-30 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ನೀವು ತಿಕ್ಕಾಗ ಬೇಕಾದರೂ ಮಾಡ್ಕೊಳ್ಬೋದು, ತಿನ್ನಾಗ ಬೇಕಂದರೆ ಸ್ವಲ್ಪ ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈ ಗ್ರೇವಿ ನಿಮಗೆ ರೈಸ್ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲಾದ್ರ ಜೊತೆನೂ ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿ ಮಾಡ್ಕೊಂಡ್ರೆ ನೀವು ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಕೂಡ ಮಾಡಿಕೊಂಡು ತಿನ್ಬೋದು ಹಾಕ್ಕೊಂಡು.
ಇಲ್ಲಿ ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಸಂಡೆ ಒಂದು ಬ್ಲಾಗ್ ಗೈಸ್, ರೆಸಿಪಿ ಮತ್ತು ಹೇರ್ ಕಟ್ಟು ಅವತ್ತಿನ ದಿನ ಹೆಂಗಿತ್ತು ಅಂತ ಎಲ್ಲ ತೋರಿಸಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶುಸ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.